ಎಲ್ಲಿದೀವೋ ಯಾವ ಕಡೆ ಹೋಗ್ತಿದೀವೋ ಗೊತ್ತಾಗ್ತಾನೆ ಇಲ್ಲ ಎಲ್ಲ ವಿಚಿತ್ರವಾಗಿ ಅನಿಸ್ತಾ ಇದೆ ಕತ್ಲೆ ಬೇರೆ ಆಯ್ತು ಸ್ವಲ್ಪ ಹೊತ್ತು ಇಲ್ಲೇ ಇರಣ್ಣ ವರಿ ಕಾಡಲ್ಲಿ ನಿಲ್ಲೋದಕ್ಕಿಂತ ಹೀಗೆ ನಡ್ಕೊಂಡು ಹೋಗ್ತಾ ಇರೋದೇ ಬೆಟರ್ ಬಾ भय राहुल ऐनते याक हाकोतिया ಮದುವೆ ಮಾಡಬೇಕು ಅಂತಿದ್ರು ಆದ್ರೆ ರಾಹುಲ್ ಗೆ ಈ ಮದುವೆ ಇಷ್ಟ ಇಲ್ಲದೆ ಇಷ್ಟು ದಿನ ತನ್ನ ಹೆಂಡತಿಯಾಗಿ ನಟಿಸಿದ್ದ ಭಾಷಿಣಿ ಅನ್ನೋ ಹುಡುಗಿ ಜೊತೆ ಓಡ್ ಹೋಗ್ ಅದೇ ಹೋಗಿದ್ದಾರೆ ಅಮ್ಮ ಎಂತ ಮೋಸ ಮಾಡ್ಬಿಟ್ಲು ರೀ इष्ट दिन ईश्वरी देवी अंत वाग्देवी मने सोसे नाटक केयर टेकर अंत नम हत्र सुळ्ळ्ला नम मातिगे बेले कोड्तीनि अंत हीगे मर्यादे तेगियो केलस नम्म भाषिणी हीगे नमसि मोस माड्ताळे अंतंद्रे ननिंद नम्मोदक्कागतिल्ल रि नम्मोदक्कागतिल्ल तपल कणे नर्म गणस हुटद्रूपाय संपादने इदे मन कड़े कुतक तीन अंतर्री नन रोग बंद्रे कई दुडिले कारण के आग्देवी सहाय तक
ತಂದೆ ಪ್ರಾಣನ ಉಳಿಸಿದ್ದಕ್ಕೆ ಆ ಮನೆ ಸೊಸೆಯಾಗಿ ನಾಟಕ ಮಾಡ್ತಾ ಇದ್ದಳೋ ಏನೋ. ಏನ್ರಿ ನೀವು ಮಾತಾಡ್ತಾ ಇರೋದು? ನೀವು ಹೇಳಿದ್ದೆ ನಿಜ ಆದ್ರೆ ಋಣ ತೀರಿಸೋ ರೀತಿ ಇದ? ಅವರು ತಮ್ಮ ಮಗನ ಬಗ್ಗೆ ಯೋಚನೆ ಮಾಡಿದ್ದಾರೆ ಹೊರತು ನನ್ನ ಮಗಳ ಬಗ್ಗೆ, ನಾಲ್ಕು ಜನಗಳ ಮುಂದೆ ನಮ್ಮ ಮರ್ಯಾದೆ ಬಗ್ಗೆ ಯಾಕ್ರಿ ಯೋಚನೆ ಮಾಡಿಲ್ಲ? ಇದೇ ಸಮಯಕ್ಕೆ ಭಾವ ಮನೇಲಿಲ್ಲ, ಸರಿ ಹೋಯ್ತು. ಇಲ್ಲ ಅಂದಿದ್ರೆ ತುಂಬಾ ದೊಡ್ಡ ಗಲಾಟೆ ಮಾಡ್ತಾ ಇದ್ರಮ್ಮ. ಗಲಾಟೆ ಅಲ್ವೇ, ಅವಳನ್ನ ತನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸಿದಾನೆ. ಪಾಪ, ಇಂಥದನ್ನೆಲ್ಲ ನೋಡಿ ತಡ್ಕೊಳಕಾಗತ್ತಾ? ವರುಣ್ ಬಂದಾಗಿಂದ ಹೇಳ್ತಾನೆ ಇದ್ದಾನೆ ಅವರಿಗೆ ದುಡ್ಡನ್ನ ವಾಪಸ್ ಕೊಟ್ಬಿಡು, ಅಲ್ಲಿಂದ ಬಂದ್ಬಿಡು ಅಂತ. ಆದ್ರೆ ಅವಳ ಮಾತೇ ಕೇಳ್ತಿಲ್ಲ. ಏನ್ರಿ, ನಮ್ಮ ಮಗಳು ಈ ತರ ಮೋಸ ಮಾಡ್ತಾಳೆ ಅಂತ ಕನ್ಸಲ್ಲೂ ಯೋಚನೆ ಮಾಡಿರ್ಲಿಲ್ಲ ರೀ. ಯೋಚನೆ ಮಾಡಿರ್ಲಿಲ್ಲ. ನಾವು ಮೋಸ ಹೋಗಿಲ್ಲ ಸಾವಿತ್ರಿ. ನಮಗೋಸ್ಕರ ಭಾಷಿಣಿ ತನ್ನ ಜೀವನನ, ಭವಿಷ್ಯನ ನಾಶ ಮಾಡ್ಕೋತಿದ್ದಾಳೆ. ಇದು ಭಾಷಿಣಿ ತಪ್ಪಲ್ಲ ರೀ, ನಮ್ಮ ಅಗತ್ಯನ ಆಸರೆ ಆಗಿ ತಗೊಂಡಿರೋ ಆ ವಾಗ್ದೇವಿ ತಪ್ಪು. ಸಹಾಯನ ಬಲಿದಾನವಾಗಿ ಬದಲಾಯಿಸಿರೋ ಆ ಮಹಾತಾಯಿ ತಪ್ಪು. ಒಳ್ಳೇದೋ ಕೆಟ್ಟದೋ ತಪ್ಪೋ ಒಪ್ಪೋ, ಹೋಗಿ ಅವ್ರ ಹತ್ರನೇ ಮಾತಾಡೋಣ. ಬನ್ನಿ. ಅಮ್ಮ ಸಂಧ್ಯಾ, ಭಾವ ಬಂದ್ರೆ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದೀವಿ ಅಂತ ಹೇಳು. ಯಾವ ಪರಿಸ್ಥಿತಿಲೂ ಅಕ್ಕನ ಬಗ್ಗೆ ಭಾವನ್ಗೆ ಗೊತ್ತಾಗ್ಬಾರ್ದು. ಸರಿ ಅಪ್ಪ. ಹಾ, ಹುಷಾರು, ನಡಿ ಹೋಗೋಣ. ಯಾವತ್ತು ತಪ್ಪು ಮಾಡ್ತೇರೋ ನೀನು? ಯಾಕೆ ಹೀಗ್ ಮಾಡ್ದೆ ಅಕ್ಕ? ನೋಡು, ನಿನ್ನಿಂದ ಅಪ್ಪ ಅಮ್ಮ ಎಷ್ಟು ಬೇಜಾರ್ ಮಾಡ್ಕೊಂಡಿದ್ದಾರೆ. ಅಷ್ಟಕ್ಕೂ ನೀನ್ ಎಲ್ಲಿದ್ಯಾ ಅಕ್ಕ? ಥ್ಯಾಂಕ್ ಗಾಡ್. ಯಾರು ಕಟ್ಟಿದಾರೋ ಏನೋ, ಈ ನೈಟಿಗೆ ನಮಗಿದು ಹೆಲ್ಪ್ ಆಗುತ್ತೆ. ಒಳಗಡೆ ಹೋಗೋಣ. ನಾನು ಈ ಕಡೆ ತಿರ್ಕೋತೀನಿ, ನೀನ್ ಆ ಕಡೆ ತಿರುಗಿ ಸೀರೆ ಹಿಂಡ್ಕೋ. ಸರಿ ರಾಹುಲ್ ಅವರೇ. ಕಲೆಗಳು ಇನ್ನೂ ಅಸಹ್ಯವಾಗಿ ಕಾಣ್ತಾ ಇದೆ. ಇದನ್ನ ಹಾಕೊಳ್ಳದೆ ಇರೋದೇ ಬೆಟರ್. ಅದು ಬೆಚ್ಚಗಿರುತ್ತೆ ಅಂತ. ಇಲ್ಲ, ಚಳಿ ಆಗ್ತಾ ಇದೆ. ನನಗೂ ಕೈಗಳಿದೆ, ನಿನ್ ಕಿವಿ ನಿನ್ಗಿದೆಯಲ್ಲ, ನಿನಗೆ ನೀನ್ ಮಾಡ್ಕೋ. ಒಳ್ಳೆ ಗಂಡ, ಒಳ್ಳೇದ್ ಮಾಡಿದ್ರು ಕಿರ್ಚಾಡ್ತಾನೆ. ಏನೋ? ಹಾ, ಏನಿಲ್ಲ ರಾಹುಲ್ ಅವರೇ, ನಾವಿರೋ ಜಾಗ ತುಂಬಾ ಚೆನ್ನಾಗಿದೆ ಅಂತಿದ್ದೀನಿ. ಹಾ ಹಾ, ಸರಿ, ಹಾಗಾದ್ರೆ ನೀನ್ ಇಲ್ಲೇ ಇರೋ, ನಾನು ಕೂಡ ನೆಮ್ಮದಿಯಾಗಿರ್ತೇನೆ.
ಮಳೆನೂ ನಿಲ್ಲೋ ಹಾಗಿಲ್ಲ, ಚಳಿ ಕೂಡ ಕಡಿಮೆ ಆಗೋ ಹಾಗಿಲ್ಲ. ಏನ್ ಮಾಡೋದು? ಏನು ಮಾತಾಡ್ತಾ ಇದ್ರೆ ಹತ್ರ ಹತ್ರ ಬರ್ತಾ ಇದೆಯಾ? ನಿಮ್ಗೋಸ್ಕರ ಅಲ್ಲ, ಈ ಕಟ್ಕೆಗೋಸ್ಕರ. ಇದನ್ನ ಇಟ್ಕೊಂಡು ಏನ್ ಮಾಡ್ತೀಯ? ಒಡ್ದಾಕ್ಬಿಡ್ತೀನಿ. ಅಬ್ಬಾಬಾ, ನಿಜ ಹೇಳು, ನೀನು ಟಾರ್ಜನ್ ವಂಶದವ್ರಿಗೆ ಸೇರಿದವಳೆ ತಾನೆ? ಯಾಕೆ ಪ್ರಶ್ನೆ? ಅಂದ್ರೆ ಏನಿಲ್ಲ, ಹಸಿವು ಒಂದಿದ್ದಕ್ಕೆ ತಿನ್ನೋದಕ್ಕೆ ತಗೊಂಡ್ ಬಂದೆ, ನಿದ್ದೆ ಅಂದಿದ್ದಕ್ಕೆ ಸೀರೆಯಿಂದ ಉಯ್ಯಾಲೆ ಕಟ್ಟದೆ, ಇವಾಗ ಕಲ್ಲಿಂದ ಬೆಂಕಿ ಬರೋ ಹಾಗೆ ಮಾಡಿದೀಯ, ಅದಕ್ಕೆ ಅನುಮಾನ ಬಂತು ಅಷ್ಟೆ. ಇದೇನ್ ಬ್ರಹ್ಮವಿದ್ಯೆ ಅಲ್ಲ ರಾಹುಲ್ ಅವರೇ, ಮಾಮೂಲಿ ಬುದ್ಧಿವಂತಿಕೆ ಅಷ್ಟೇನೆ. ಏನಾದ್ರೂ ಆಗ್ಲಿ ಬಿಡು, ನಿನ್ನ ಬುದ್ಧಿವಂತಿಕೆ ನನ್ನ ಪಾಲಿಗೆ ಸರ್ವೈವಿಂಗ್ ಸ್ಕಿಲ್ಸ್ ಆಗಿದೆ.
ವಾಗ್ದೇವಿ 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 ಯಾರಮ್ಮ ನೀವು ವಾಗ್ದೇವಿ ಅವರೆಲ್ಲಿ ಅವ್ರ ಹತ್ರ ಮಾತಾಡಬೇಕು ಮ್ಯಾಮ್ ಹೊರಗಡೆ ಹೋಗಿದ್ದಾರೆ ನಿಮ್ಗೇನ್ ಬೇಕು ಹೇಳಿ ನೋಡಪ್ಪ ನಾವು ಭಾಷಿಣಿ ತಂದೆ ತಾಯಿನಪ್ಪ ನಮ್ಮ ಮಗಳ ಬಗ್ಗೆ ಟಿವಿಲಿ ಏನೇನೋ ಹೇಳ್ತಾ ಇದ್ದಾರೆ ಆ ವಿಷಯನ ತಿಳ್ಕೊಳ್ಳೋಣ ಅಂತ ನಾವು ಬಂದ್ವಿ ನಾವೇನೋ ತಪ್ಪು ಮಾಡಿರೋ ರೀತಿ ಮಾತಾಡ್ತಾ ಇದ್ದೀರಲ್ರಿ ಆಡಿಸ್ತಾ ಇರೋದು ಆ ವಾಗ್ದೇವಿ ತಾನೇ ಆಡಿಸೋದಕ್ಕೆ ನಿಮ್ಮ ಮಗಳೇನೋ ಬಸವಣ್ಣ ಅಲ್ಲ ದೊಡ್ಡ ನಟಿ ಸೊಸೆ ಆಗಿ ನಡ್ಸಕ್ ಬಂದು ಇಡೀ ಮನೇನ ದೋಚೋದಕ್ಕೆ ಪ್ಲಾನ್ ಮಾಡಿದಾಳೆ ದೋಚೋದು ಅಂದ್ರೇನಮ್ಮ ಮಾತನ್ನ ಹತ್ತು ಬಸ್ತಲ್ಲಿ ಇಟ್ಕೊಳ್ಳಿ ಇಲ್ಲ ಅಂದ್ರೆ ಮರ್ಯಾದೆ ಸಿಗಲ್ಲ ನಮ್ಮ ಮನೆಗೆ ಬಂದು ನನ್ನನ್ನ ಹೆದರಿಸ್ತಿದ್ದೀರಾ ಮನುಜ ನಮಗೋಸ್ಕರ ಹೆಲ್ಪ್ ಮಾಡೋದಕ್ಕೆ ಬಂದಿರೋ ವ್ಯಕ್ತಿ ಬಗ್ಗೆ ಮಾತಾಡೋ ರೀತಿ ಇದೇನಾ ಸಾರಿ ಸರ್ ಇವಳಿಗೆ ಮಾತಾಡೋದಕ್ಕೆ ಬರಲ್ಲ ನೋಡಿ ಇವ್ರೆ ಟಿವಿಲಿ ಬರ್ತಿರೋದು ನಿಜ ಅಲ್ಲ ಅವತ್ತು ನನ್ನ ತಮ್ಮನ ಎಂಗೇಜ್ಮೆಂಟ್ ನಡೀತಾ ಇರಬೇಕಾದ್ರೆ ಯಾರೋ ಪ್ಲಾನ್ ಮಾಡಿ ನನ್ನ ತಮ್ಮನ ನಿಮ್ಮಗಳನ್ನ ಕಿಡ್ನಾಪ್ ಮಾಡಿದ್ದಾರೆ ಕಿಡ್ನಾಪ್ ಅಂತಿದ್ದೀರಲ್ಲ ಇಬ್ರು ಸೇರಿ ಓಡ್ ಹೋಗಿದ್ದಾರೆ ಅಂತ ಟಿವಿಲಿ ತೋರಿಸ್ತಿದ್ದಾರಲ್ಲ ಅಯ್ಯೋ ಅದೆಲ್ಲ ಫೇಕ್ ನ್ಯೂಸ್ ರೀ ಭಾಷಿಣಿ ಇರೋ ಜಾಗ ಗೊತ್ತಾಗಿ ಪೊಲೀಸರ ಜೊತೆ ಮ್ಯಾಮ್ ಡ್ಯಾಡ್ ಹೋಗಿದ್ದಾರೆ ಭಾಷಿಣಿನ ಸೇಫ್ ಆಗಿ ಕರ್ಕೊಂಡು ಬರ್ತಾರೆ ನೀವೇನು ಚಿಂತೆ ಮಾಡಬೇಡಿ ಹೋಗಿರೋದು ನನ್ನ ಮಗಳಪ್ಪ ಚಿಂತೆ ಮಾಡದೆ ಹೇಗಿರ್ಲಿ ಒಂದ್ಸಲ ನಿಮ್ಮ ಅಮ್ಮಂಗ್ ಫೋನ್ ಮಾಡು ನಾನು ಮಾತಾಡ್ಬೇಕು ಇದನ್ನೆಲ್ಲ ಮಾಡಿಸಿದ್ದು ಮಾಡಿಸ್ತಾ ಇರೋದು ಅವ್ರೆ ಏನಪ್ಪ ಹಾಗೆ ನೋಡ್ತಿದ್ಯಾ ಹೇಳಿದ್ರೆ ಅರ್ಥ ಆಗ್ತಾ ಇಲ್ವಾ ಮೊದ್ಲು ಅವ್ರಿಗೆ ಫೋನ್ ಮಾಡು ಹೇಳು ತೇಜ ಮ್ಯಾಮ್ ಅದು ಭಾಷಿಣಿ ಅವ್ರ ಮದರ್ ನಮ್ಮ ಮನೆಗೆ ಬಂದಿರ ವಾಟ್ ಭಾಷಿಣಿ ಮದರ ಎಸ್ ಮ್ಯಾಮ್ ಅಂದ್ರೆ ನ್ಯೂಸ್ ನೋಡಿದಾರ ಹೌದು ಮ್ಯಾಮ್ ನ್ಯೂಸ್ ನೋಡಿದ್ರಂತೆ ಇಲ್ಲಿ ಬಂದು ದೊಡ್ಡ ಗಲಾಟೆ ಮಾಡ್ತಿದ್ದಾರೆ ಅದಕ್ಕೆ ನಾನು ನಿಮ್ಮ ಸಾವಿತ್ರಿ ನೀವು ಸುಮ್ಮನೆ ಇರಿ ಯಾರು ಮಾತಾಡ್ತಿರೋದು ಈಶ್ವರಿ ದೇವಿನ ಅಥವಾ ವಾಗ್ದೇವಿನ ಅಯ್ಯೋ ಸಾವಿತ್ರಿ ಅವರೇ ನಾನು ಹೇಳೋದನ್ನ ಸ್ವಲ್ಪ ಕೇಳಿ ಎಲ್ಲ ಆಗೋದ್ಮೇಲೆ ನೀವ್ ಹೇಳೋದೇನೋ ನಾನು ಕೇಳೋದೇನು ನನ್ನ ಗಂಡನ ಆಪರೇಷನ್ಗೋಸ್ಕರ ಸಹಾಯ ಮಾಡಿ ಅವ್ರ ಪ್ರಾಣನ ಉಳಿಸಿ ಬದಲಿಗೆ ನಮ್ಮ ಪ್ರಾಣನ ತೆಗಿತೀರಾ ನನ್ನ ಮಗಳ ಜೀವನ ನಾಶ ಮಾಡ್ತೀರಾ ಸಾವಿತ್ರಿ ಅವರೇ ನಿಮ್ಮ ಆವೇಶನ ನಾನು ಅರ್ಥ ಮಾಡ್ಕೋಬಲ್ಲೆ ಆದ್ರೆ ಟಿವಿಲಿ ಟೆಲಿಕಾಸ್ಟ್ ಆಗ್ತಿರೋ ನ್ಯೂಸ್ ನ ನೋಡಿ ನೀವ್ ಈ ರೀತಿ ಮಾತಾಡ್ತಾ ಇದ್ದೀರಂತ ನನಗೆ ಅರ್ಥ ಆಗ್ತಾ ಇದೆ ಆದ್ರೆ ಆದ್ರೆ ನೋಡಿ ಆ ನ್ಯೂಸ್ ನಿಜ ಅಲ್ಲ ಅದನ್ನ ಅವರೇ ಸ್ಪ್ರೆಡ್ ಮಾಡ್ತಿರೋ ಫೇಕ್ ನ್ಯೂಸ್ ಸುದ್ದಿನೋ ವಾರ್ತೆನೋ ನೀವು ನನಗೆ ಹೇಳ್ದ ಹಾಗೆ ಟಿವಿ ನೋಡಿದವ್ರಿಗೆಲ್ಲ ನಾನು ಹೇಳಕ್ ಆಗಲ್ವಲ್ಲ ಹೇಳಿದ್ರು ನಂಬೋರ್ ಯಾರು ಇಲ್ಲ ಭಾಷಣಿ ಜೀವಕ್ಕೆ ನಿಮ್ಮ ಮರ್ಯಾದೆಗೆ ಏನು ಆಗ್ತಿರೋ ಹಾಗೆ ನಾನು ನೋಡ್ಕೋತೀನಿ ಭಾಷಣಿ ಮನೆಗೆ ಬಂದ ತಕ್ಷಣ ನಾನು ಪ್ರೆಸ್ ಮೀಟ್ ಇಟ್ಟು ಎಲ್ಲವನ್ನೂ ಎಕ್ಸ್ಪ್ಲೈನ್ ಮಾಡ್ತೀನಿ ಅಮ್ಮ ತಾಯಿ ನಿನ್ನ ಕೈ ಮುಗಿತೀನಿ ಇಲ್ಲಿವರೆಗೂ ಮಾಡಿದ್ದೆ ಸರಿ ಹೋಗಿಲ್ಲ ಅಂತ ನಮ್ಮ ಜೀವನ ನಾಶ ಮಾಡ್ತೀರಾ ನನ್ನ ಬಗ್ಗೆ ಗೊತ್ತಿಲ್ಲದೇನೆ ಈ ರೀತಿಯೆಲ್ಲ ಮಾತಾಡ್ತಾ ಇದ್ದೀರಾ ನನ್ನಿಂದ ತಪ್ಪು ಆಗಿದೆ ಇಲ್ಲ ಅಂತ ಹೇಳಲ್ಲ ಆದರೆ ಏನು ಆಗಿದೆ ಅಂತ ತಿಳ್ಕೊಳ್ತೇನೆ ಹೇಳಿದ್ದನ್ನ ಕೇಳಿಸ್ಕೊಳ್ತೇನೆ ಈ ರೀತಿಯೆಲ್ಲ ಆವೇಶ ಪಡೋದು ಸರಿಯಲ್ಲ ಒಳ್ಳೇದು ಕೆಟ್ಟದ್ರ ಬಗ್ಗೆ ದಯವಿಟ್ಟು ನೀವು ಮಾತಾಡಬೇಡಿ ಆವತ್ತು ನಮ್ಮ ಮನೆಗೆ ಬಂದು ಭಾಷಣಿನ ಕಳಿಸಿ ಅಂತ ಕೇಳಿದಾಗ ಆಗಲ್ಲ ಅಂತ ಹೇಳಿದ್ದು ಹೀಗೆಲ್ಲ ನಡೆಯುತ್ತೆ ಅನ್ನೋ ಭಯಕ್ಕೇನೆ ನಿಮ್ಮಷ್ಟು ದುಡ್ಡು ನಮ್ಮ ಹತ್ರ ಇಲ್ಲದೆ ಇರ್ಬೋದು ರೀ ಆದ್ರೆ ನಿಮ್ಗಿಂತ ಗೌರವದಿಂದ ಬದುಕೋ ಕುಟುಂಬ ನಮ್ದು ಅದು ಅರ್ಥ ಆಯ್ತಾ ನೋಡಿ ಭಾಷಿಣಿ ತನ್ನ ತಂದೆಗೆ ನಾವು ಮಾಡಿರೋ ಸಹಾಯಕ್ಕೆ ನನಗೆ ಸೊಸೆಯಾಗಿ ನಟಿಸೋದಕ್ಕೆ ನಮ್ಮ ಮನೆಗೆ ಬಂದ ದಿವಸನೇ ಅವಳ ಮೇಲೆ ನನಗೆ ಗೌರವ ಜಾಸ್ತಿ ಆಯ್ತು ಅವಳಿಗೆ ಯಾವ ಪ್ರಾಬ್ಲಮ್ ಬರಲ್ಲ ಅಂತ ನಾನು ಮಾತು ಕೊಟ್ಟಿದ್ದೀನಿ
ಹಾಗೇನೆ ನೋಡ್ಕೊಂಡು ಕೂಡ ಬಂದಿದ್ದೀನಿ. ಆದ್ರೆ ಇವತ್ತು ರಾಹುಲ್ನ ಭಾಷಿಣಿನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ನಾವು ಪೊಲೀಸರ ಜೊತೆನೆ ಇಲ್ಲಿಗೆ ಬಂದಿದ್ದೀವಿ. ನಿಮ್ಮ ಮಗಳನ್ನ ಸೇಫ್ ಆಗಿ ಒಪ್ಪಿಸುವಂತ ಜವಾಬ್ದಾರಿ ನಂದು. ನೋಡಿ, ದಯವಿಟ್ಟು ದಯವಿಟ್ಟು ನಾನು ಹೇಳೋ ಮಾತನ್ನ ನಂಬಿ. ನಂಬೋದಲ್ಲಮ್ಮ, ನನ್ನ ಮಗಳಿಗೇನಾದ್ರೂ ಆದ್ರೆ ನಿಮ್ಮನ್ನೇನು ಮಾಡಲ್ಲ. ನಿಮ್ಮ ಮನೆ ಮುಂದೆ ನಿಂತು ಪೆಟ್ರೋಲ್ ಸುರ್ಕೊಂಡು ನಾವ್